ಹಲೋ ಫ್ರೆಂಡ್ಸ್, ಎಲ್ಲರೂ ಹಾಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ, ನೀವು ಕೂಡ ಸೂಪರ್ ಆಗಿದ್ದೀರ ಅಂತ ಹೇಳ್ಕೊತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಲಕ್ಷ್ಮಿ ಸ್ವೀಟ್ ಫ್ಯಾಮಿಲಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಆಲ್ರೆಡಿ ಪೂಜೆ ಎಲ್ಲ ಆಯಿತು. ಆ್ಯಕ್ಚುಲಿ ಇವತ್ತು ಮಂಗಳವಾರ, ತುಂಬ ದಿನಾನೇ ಆಯಿತು ನಾನು ಡೈಲಿ ವ್ಲಾಗ್ ಮಾಡಿ, ಯಾಕೋ ಮಾಡೋಕ್ಕೆ ಆಗ್ತಾ ಇಲ್ಲ, ಬೇರೆ ಕೆಲಸಗಳಿದ್ದ. ಸೊ ನಿಜವಾಗ್ಲೂ ಒಂದು ವಾರದ ಮೇಲೆ ಆಯ್ತು ಅನ್ಸುತ್ತೆ ವ್ಲಾಗ್ ಮಾಡಿ. ಇವತ್ತು ಮಂಗಳವಾರ ಆಗಿರೋದ್ರಿಂದ ನಮ್ಮ ಮನೆ ದೇವ್ರ ವಾರ, ಯಾವಾಗಲೂ ಪೂಜೆ ಲೇಟ್ ಆಗ್ತಿತ್ತು, ಬಟ್ ಇವತ್ತು 9 ಗಂಟೆ ಒಳಗೆಲ್ಲ ಆಗೋಯ್ತು. ಯಾಕಂದರೆ ಇವತ್ತು ದೇವ್ರ ದೀಪ ಆಗಲಿ ಏನು ಕ್ಲೀನ್ ಮಾಡಿಲ್ಲ, ಯಾಕಂದರೆ ಈಗ ಒಂದು 4 ಡೇಸ್ ಬ್ಯಾಕು ಅಮಾವಾಸ್ಯೆ ಆಯ್ತಲ್ಲ ಶುಕ್ರವಾರ, ಸೊ ಅವತ್ತೆಲ್ಲ ಪೂಜೆ ಎಲ್ಲ ಮಾಡಿದ್ವಿ. ಹಾಗಾಗಿ ಮತ್ತೆ ಇವತ್ತು 4-5 ದಿನ ಆಗತ್ತೆ, ಮತ್ತೆ ಕಳಸ ತೆಗೆಯೋದು ಬೇಡ ಅಂದ್ಬಿಟ್ಟು ಮತ್ತೆ ಏನು ತೆಗೆದು ಕ್ಲೀನ್ ಮಾಡ್ದೇನೆ ಡೈಲಿ ಯಾವ ರೀತಿ ಪೂಜೆ ಮಾಡ್ತಾ ಇದ್ವಿ ಅದೇ ಥರ ಇವತ್ತು ಮಂಗಳವಾರ ಕೂಡ ಮಾಡಿದ್ವಿ. ಸೊ ಹಾಗಾಗಿ ಬೇಗ ಪೂಜೆ ಆಯಿತು, ತಿಂಡಿನೂ ಆಯಿತು. ಆ್ಯಕ್ಚುಲಿ ಇವತ್ತು ಅಮ್ಮ ಚಪಾತಿ ಮಾಡಿದರು, ಚಪಾತಿಗೆ ಕೂಟ್ ಟೈಪ್ ಮಾಡಿದರು. ಕೂಟ್ ಅಂದರೆ ಏನು ಅಂತ, ಮಸಾಲೆ ಎಲ್ಲ ಏನು ರುಬ್ಬಾಕಿರಲಿಲ್ಲ, ಸುಮ್ಮನೆ ಹಾಗೆ ಮಸಾಲೆ ಪೌಡ್ರ್ ಹಾಕಿ ಮಾಡಿದರು, ಇರೋ ಬರೋ ತರಕಾರಿನೆಲ್ಲ ಹಾಕ್ಬಿಟ್ಟಿದ್ರು. ಸೊ ನಾನು ಚೆನ್ನಾಗಾಗಲ್ಲ ಕಣಮ್ಮ, ಬೇಡ ಆ ಥರ ಮಾಡಬೇಡ ಅಂದಿದ್ದೆ. ಆ್ಯಕ್ಚುಲಿ ತೋರಿಸ್ತೀನಿ ನಿಮಗೆ ನೋಡಿ. ಓಕೆ ನೋಡಿ, ಇದರಲ್ಲಿ ಸದ್ಯಕ್ಕೆ ನಮ್ಮ ಮನೇಲಿ ಏನೇನು ತರಕಾರಿ ಇತ್ತು ಎಲ್ಲನೂ ಹಾಕ್ಬಿಟ್ಟಿದ್ದಾರೆ ಅಮ್ಮ. ಒಂದು ಹೀರೆಕಾಯಿ ಇತ್ತು, ಸೊ ಕ್ಯಾಪ್ಸಿಕಮ್ಮು, ಆಲೂಗಡ್ಡೆ ಇತ್ತು ಬಟ್ ಒಂದು ಹಾಕಿದ್ದಾರೆ, ಹಾಗೆ ಕ್ಯಾರೆಟ್ ಹಾಕಿದ್ದಾರೆ. ನಾವು ಯಾವಾಗಲೂ ಕೂಟ್ ಟೈಪ್ ಮಾಡ್ತಾ ಇದ್ವಿ, ಬಟ್ ಅಮ್ಮ ಇದೇ ಥರ ಮಾಮೂಲಿ ಒಗ್ಗರಣೆ ಥರ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿ ಟೊಮೊಟೊ ಈರುಳ್ಳಿ ಎಲ್ಲ ಜಾಸ್ತಿ ಹಾಕಿದಾರಲ್ಲ, ಹಾಗಾಗಿ ಸ್ವಲ್ಪ ಗ್ರೇವಿ ಟೈಪ್ ಹಾಕಿದೆ. ನಾನು ಈ ಥರ ಮಾಡಬೇಡ ಕಣಮ್ಮ ಅಂತ ಹೇಳಿದ್ದೆ ರಾತ್ರಿನೇ, ನಂಗೆ ಇಷ್ಟ ಆಗಲ್ಲ, ನಾನು ತಿನ್ನಲ್ಲ ಹಾಗೆ ಹಂಗೆ ಅಂತ. ಅಮ್ಮ ಚೆನ್ನಾಗಿರುತ್ತೆ ನೋಡು ನೋಡು ಅಂದರು, ಬಟ್ ನಿಜವಾಗ್ಲೂ ಚಪಾತಿಗೆ ಓಕೆ ಚೆನ್ನಾಗಿತ್ತು. ಬಟ್ ಈ ಥರ ಎಲ್ಲ ತರಕಾರಿ ಹಾಕಿ ಮಾಡಿದ್ದು ನಾವು, ಇದೇ ಫಸ್ಟು. ಹೀರೆಕಾಯಿ ಜೊತೆ ಹಾಗೆ ಒಂದೆರಡು ಬದನೆಕಾಯಿ ಇತ್ತು ಅಂತ ಅದು ಕೂಡ ಹಾಕಿದ್ದಾರೆ. ಸೊ ಓಕೆ, ತಿನ್ನೋ ಹಾಗಂತೂ ಖಂಡಿತವಾಗ್ಲೂ ಇತ್ತು, ತಿಂಡಿ ಎಲ್ಲ ಆಯಿತು ನಂದು. ಓಕೆ ನೋಡಿದ್ರಲ್ಲ ಹೇಗಿತ್ತು ಪಲ್ಯ ಅಂತ. ಸೊ ಅಮ್ಮನೂ ಈಗ ಸ್ನಾನ ಮಾಡ್ಕೊಂಡು ಬಂದರು. ಇಲ್ಲಿ ನೋಡಿ ಅಮ್ಮ, ಹಾಯ್ ಹಾಯ್. ಸೊ ಹೀರೆಕಾಯಿ ಜೊತೆ ಬದನೆಕಾಯಿ ಎಲ್ಲ ಯಾರು ಹಾಕ್ತಾರಮ್ಮ ಚೆನ್ನಾಗಿರಲ್ಲ ಅಂತ ಹೇಳಿದ್ದೆ, ಬಟ್ ಹಾಕಿದ್ದಾರೆ, ಚೆನ್ನಾಗಾಗಿತ್ತು. ಬದನೆಕಾಯಿ ಹಾಕ್ಲಿಲ್ವಾ? ಅದು ಕ್ಯಾಪ್ಸಿಕಮ್ ಏನೋ ಸಿಕ್ಕಿದ್ದು, ದಪ್ಪ ಮೆಣಸಿನ್ಕಾಯಿ ಬದನೆಕಾಯಿ ಥರನೇ ಬೆಂದೋಗಿದೆ, ಹಾಕಿಲ್ಲಂತೆ ಹಾಕ್ತೀನಿ ಅಂದಿದ್ರು. ಸೊ ಅಪ್ಪಂದು ತಿಂಡಿ ಆಯಿತು. ಅಪ್ಪಂಗೆ ಸ್ವಲ್ಪ ಕಣ್ಣಿನ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾನೆ ನಮ್ಮ ತಮ್ಮ. ಅದೇ ಕಣ್ಣು ಸ್ವಲ್ಪ ಇದ್ರ ಥರ ಆಗತ್ತಲ್ಲ, ಪೊರೆ ಕಟ್ಕೊಂಡಂಗೆ, ಆ ರೀತಿ ಆಗಿತ್ತು. ಒಂದು ಕಣ್ಣು ಆಲ್ರೆಡಿ ಒಂದು 4-5 ಬ್ಯಾಕ್ ಇಯರ್ಸೇನೆ ಅದು ಆಪ್ರೇಷನ್ ಮಾಡಿಸಿದ್ವಿ, ಬಟ್ ಇನ್ನೊಂದು ಕೂಡ ಅದೇ ಥರ ಆಗಿದೆ ಅಂತ ಅಂತಿದ್ರು ಅಪ್ಪ. ಸ್ವಲ್ಪ ಕಣ್ಣು ಒಂಥರ ಮಂಜು ಥರ ಕಾಣುತ್ತೆ ಅಂತ, ಹಾಗಾಗಿ ಅದು ಅದೇ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದೀವಿ ಮೈಸೂರಲ್ಲೇ. ಹಾಗಾಗಿ ಬೇಗನೆ ತಿಂಡಿ ಎಲ್ಲ ಆಯಿತು, ತಿಂಡಿ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ಬೇಗ ಹೋದರೂ ಜನ ಅಷ್ಟೊಂದು ರಶ್ ಇರಲ್ಲ, ಬೇಗ ಅಪಾಯಿಂಟ್ಮೆಂಟ್ ತೊಗೊಂಡು ನೋಡಿ ತೋರಿಸ್ಕೊಂಡು ಬರ್ತಾರೆ, ಏನು ಹೇಳ್ತಾರೆ ನೋಡಬೇಕು. ಒಂದು ವಾರದೊಳಗೆಲ್ಲ ಆಪ್ರೇಷನ್ ಮಾಡ್ತಾರೆ. ಸೊ ಓಕೆ, ಅವ್ರು ಹೋಗಿ ಬರಲಿ, ನಂತರ ಡಾಕ್ಟರ್ ಏನು ಹೇಳಿದ್ದಾರೆ ಅಂತ ಕೇಳ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಓಕೆ, ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ. ಅದಕ್ಕೂ ಮೊದಲು ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಇದು ಈ ವರ್ಷ ನಮ್ಮ ಮನೇಲಿ ಮೊದಲನೇ ಬರಿ ತಂದಿರೋ ಮಾವಿನ ಹಣ್ಣು. ಸೊ ತುಂಬಾ ದಪ್ಪ ಇದೆ ನೋಡಿ, ನಂದೊಂದು ಕೈ ಕೂಡ ಸಾಕಾಗ್ತಾ ಇಲ್ಲ, ನೋಡೋದಕ್ಕೆ ಒಳ್ಳೆ ಪಪ್ಪಾಯಿ ಥರ ಕಾಣಿಸ್ತಾ ಇದೆ, ಬಟ್ ಯಾವ ಜಾತಿ ಅಂತ ಗೊತ್ತಿಲ್ಲ. ಇದು ಒಂದು ಹಣ್ಣೇ ಸುಮಾರು 1/4 ಕೆಜಿಯಷ್ಟು ಬರುತ್ತೆ, ಬಟ್ ಟೇಸ್ಟ್ ಮಾತ್ರ ಸೂಪರಾಗಿತ್ತು ನೋಡಿ, ಅಂಟೆಲ್ಲ ಹೇಗಿದೆ. ನಾನು ಫಸ್ಟ್ ಟೈಮ್ ಇಷ್ಟು ದಪ್ಪ ಮಾವಿನ ಹಣ್ಣು ನೋಡಿದ್ದು, ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಮಾವಿನ ಹಣ್ಣು ಅಂದರೆ, ನಮ್ಮ ಧ್ರುವಿಗೂ ಕೂಡ ಇಷ್ಟ, ಅವನು ಕೂಡ ಬಿಡೋದಿಲ್ಲ ಮಾವಿನ ಹಣ್ಣು ಅಂದರೆ ಚೆನ್ನಾಗೈತೆ ಅಂತಾನೆ. ನೋಡಿ ಅಮ್ಮ ಆಗಲೇ ಅಡುಗೆಗೆ ರೆಡಿ ಮಾಡಿಬಿಟ್ಟಿದ್ದಾರೆ, ರೆಡಿ ಮಾಡೋದೇನು ಆಲ್ರೆಡಿ ಅಡುಗೆನೇ ಆಗೋಗಿದೆ. ಯಾಕೋ ಅಮ್ಮ ಬದನೆಕಾಯಿ ಅಂತ ಇದ್ದೀನಿ, ಆಲೂಗಡ್ಡೆ ಮತ್ತು ಕ್ಯಾರೆಟ್ ಹಿಂದೆ ಬಿದ್ದುಬಿಟ್ಟವ್ರು ಇವತ್ತು. ಬೆಳಗ್ಗೆ ಪಲ್ಯಕ್ಕೂ ಅದೇ, ಸಾಂಬಾರ್ಗೂ ಅದೇ ಹಾಕಿದ್ದಾರೆ. ಆ್ಯಕ್ಚುಲಿ ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರ ಮಿಕ್ಸ್ ಸಾಂಬಾರು ಮಾಡಿದ್ರೆ. ಬೀನ್ಸ್ ಹಾಕಿದ್ದಾರೆ ನೋಡಿ, ಹಲಸಿನ ಹಣ್ಣು ತಂದಿದ್ರು ಸಣ್ಣದೊಂದು, ಅದ್ರ ಬೀಜ ಇಟ್ಟಿದ್ವಿ, ಅದು ಕೂಡ ಸಾಂಬಾರ್ಗೆ ಹಾಕಿದ್ದಾರೆ. ತುಂಬ ಚೆನ್ನಾಗಿರುತ್ತೆ, ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಹಲಸಿನ ಬೀಜ ಅಂದರೆ. ನಾವು ಅವಾಗ ಚಿಕ್ಕ ವಯಸ್ಸಲ್ಲೆಲ್ಲ ಒಲೆಯೊಳಗೆ ಹಾಕ್ಕೊಂಡು ಸುಟ್ಕೊಂಡು ತಿಂತಾಯಿದ್ವಿ. ನೀವು ಯಾರಾದರೂ ಆ ರೀತಿ ಮಾಡ್ತಾ ಇದ್ದಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ, ಯಾರೆಲ್ಲ ಆ ಥರ ಟೇಸ್ಟ್ ಮಾಡಿದ್ದೀರಾ ಅದನ್ನು ಅಂತ. ತುಂಬ ಚೆನ್ನಾಗಿರುತ್ತೆ ಒಲೆಗಾಕಿ ಸುಟ್ಟು ತಿಂದರೂ ಕೂಡ, ಇಲ್ಲ ಉಪ್ಪು ಹಾಕಿ ಬೇಯಿಸ್ಬಿಟ್ಟು ಕೂಡ ತಿಂತಾಯಿದ್ವಿ.
ಅದೆಲ್ಲದಕ್ಕಿಂತ ಸಾಂಬಾರಲ್ಲಿ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಆಲ್ರೆಡಿ ಆಗಿದೆ, ಇನ್ನೊಂದು ಎರಡು ಕುದಿ ಬಂದರೆ ಸಾಂಬಾರು ಕೂಡ ರೆಡಿ ಆಯಿತು. ಫ್ರೆಂಡ್ಸ್, ಈಗ ಆಲ್ರೆಡಿ 5 ಗಂಟೆ ಆಗಿದೆ. ನಾನೀಗ ಶಾಪಿಗೆ ಬಂದಿದ್ದೀನಿ ನಮ್ಮ ಅಂಗಡಿಗೆ. ಎಲ್ಲ ಥರ ಪಾರ್ಟಿ ಐಟಮ್ಸ್ ಎಲ್ಲ ಸಿಗುತ್ತೆ ಅನ್ನೋ ವಿಡಿಯೋ ಆಲ್ರೆಡಿ ನಿಮ್ಮ ಜೊತೆ ಒಂದು ಸಣ್ಣ ಕ್ಲಿಪ್ನ ಶೇರ್ ಮಾಡಿದ್ದೆ. ಬಟ್ ಇವತ್ತು ಶಾಪಿಂದ ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತಿಗೆ ನಮ್ಮ ಈ ಒಂದು ಶಾಪ್ ಓಪನ್ ಆಗಿ 1 ತಿಂಗಳಾಯಿತು ಕರೆಕ್ಟಾಗಿ. ಲಾಸ್ಟ್ ಮಂತ್ 23ಗೆ, ಏಪ್ರಿಲ್ 23ಗೆ ಓಪನ್ ಮಾಡಿದ್ವಿ ಅಕ್ಷಯ ತೃತೀಯ ದಿನ. ಸೊ ಇದು ಮೇ 23, ಹಾಗಾಗಿ 1 ತಿಂಗಳಾಯಿತು. ಸೊ ತುಂಬ ಖುಷಿ ಆಗ್ತಿದೆ, ಆಲ್ರೆಡಿ ಎಷ್ಟು ಬೇಗ 1 ತಿಂಗಳಾಗೋಯಿತು ಅಂತ. ನಮ್ಮ ಅಂಗಡಿಗೆ ಇನ್ನೂ ಸ್ವಲ್ಪ ಕೆಲವೊಂದು ಎಕ್ಸ್ಕ್ಲೂಸಿವ್ ಐಟಮ್ಸ್ಗಳೆಲ್ಲ ಬಂದಿದೆ, ಅದನ್ನು ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬಟ್ ಏನೇನು ಐಟಮ್ ಬಂದಿದೆ ಅಂತ ಇವತ್ತು ತೋರಿಸ್ತೀನಿ, ಅದು ಬಿಟ್ಟು ನೆಕ್ಸ್ಟ್ ವಿಡಿಯೋಗಳಲ್ಲಿ ಅದನ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಕೆಲವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ ಅನ್ಕೋತೀನಿ, ಗೊತ್ತಿರೋರು ಇನ್ನೊಂದು ಸತಿ ಬೇಕಾದರೆ ವಿಡಿಯೋ ನೋಡ್ಬೋದು. ಹಾಗೇ ಓಕೆ, ಅಲ್ಲೊಂದು ನೋಡಿ, ಅಲ್ಲೊಂದು ಗೊಂಬೆ ಕಾಣಿಸ್ತಾ ಇದೆಯಲ್ಲ, ಅದು ಆ್ಯಕ್ಚುಲಿ 1 ತಿಂಗಳಾಯಿತು ಅದನ್ನು ಪಂಪ್ ಮಾಡಿಟ್ಟು, ಒಂದು ಸ್ವಲ್ಪ ಕೂಡ ಏರೋಗಿಲ್ಲ ಫಾಯಿಲ್ ಬಲೂನ್. ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅದು ಶಾಪಿಗೆ. ಸರಿ, ಹತ್ರದಿಂದ ತೋರಿಸ್ತೀನಿ, ಆಲ್ರೆಡಿ ಅದರದ್ದು ಶಾರ್ಟ್ಸ್ ಎಲ್ಲ ನಾನು ಹಾಕಿದ್ದೆ. ಓಕೆ, ಬನ್ನಿ ಒಂದು ಸತಿ ಅದನ್ನು ತೋರಿಸಿ, ನೆಕ್ಸ್ಟ್ ಏನೇನು ಐಟಮು, ಅದನ್ನು ಯಾವ ಥರ ಯೂಸ್ ಮಾಡೋದು ಅಂತ ಹಂಗೆ ಬಾಯಲ್ಲಿ ಹೇಳಿರ್ತೀನಿ. ಫುಲ್ ವಿಡಿಯೋನ ಇನ್ನೊಂದು ನೆಕ್ಸ್ಟ್ ವಿಡಿಯೋಗಳಲ್ಲಿ ಮಾಡಿ ತೋರಿಸ್ತೀನಿ. ಫಸ್ಟ್ ಆ ಫಾಯಿಲ್ ಬಲೂನ್ ತೋರಿಸ್ಲೇಬೇಕು, ಯಾಕಂದರೆ 1 ತಿಂಗಳಿಂದ ಸ್ವಲ್ಪ ಕೂಡ ಅದು ಏರ್ ಹೋಗೇ ಇಲ್ಲ. ನೋಡ್ಬೋದು, ಸುಮಾರು ಅಂದರೆ 1.5-2 ಅಡಿ ಹತ್ತಿರನೇ ಇದೆ ಇದು. ತುಂಬ ಚೆನ್ನಾಗಿದೆ, ಮನೆಗೆ ನೋಡೋಣ. ಓಕೆ ನೋಡಿ, ಇದು ಇದು ಬಾಯ್ಸಿಗೆ ಸಂಬಂಧಪಟ್ಟಿದ್ದು ನೋಡಿ, ಇಟ್ಸ್ ಎ ಬಾಯ್ ಅಂತ ಇದೆ. ಇದೇ ಥರ ಸೇಮ್ ಪಿಂಕ್ ಕಲರಲ್ಲಿ ಬರುತ್ತೆ, ಅದು ಇಟ್ಸ್ ಎ ಗರ್ಲ್ ಅಂತ ಬರೆದಿದೆ. ಈಗ ಶಾಪಲ್ಲಿ ಸದ್ಯಕ್ಕೆ ನಾನು ಮತ್ತು ಬಿಂದು ಇಬ್ಬರಿದ್ದೀವಿ. ಫ್ರೆಂಡ್ಸ್, ನಾನು ಬೆಳಗ್ಗೆನೇ ಹೇಳಿದ್ದೆ ಅಪ್ಪನ ಕಣ್ಣಿನ ಆಸ್ಪತ್ರೆ ಕರ್ಕೊಂಡೋಗಿದ್ದಾರೆ ಅಂತ. ಸೊ ಎಲ್ಲ ಚೆಕಪ್ ಮಾಡಿದ್ರಂತೆ, ಸಂಜೆ 5 ಗಂಟೆಗೆ ನರ ಒಂದು ಸತಿ ಚೆಕ್ ಮಾಡಬೇಕು ಕಣ್ಣಿನ ನರದ್ದು. ಸೊ ಡಾಕ್ಟ್ರು 5 ಗಂಟೆಗೆ ಬರ್ತಾರೆ ಅಂತ ಹೇಳಿದ್ರು, ಹಾಗಾಗಿ ನಮ್ಮ ತಮ್ಮ ಕರ್ಕೊಂಡೋಗಿದ್ದಾನೆ ಈಗ 5 ಗಂಟೆಗೆ, ಹಾಗಾಗಿ ನಾನು ಕೂಡ ಶಾಪಿಗೆ ಬಂದೆ. ಓಕೆ, ಅವ್ರು ಬಂದಮೇಲೆ ಮತ್ತೆ ಏನು ಹೇಳ್ತಾರೆ ನೋಡೋಣ. ನೋಡಿ, ಚೆನ್ನಾಗಿದೆ ಅಲ್ಲ. ಓಕೆ ಬನ್ನಿ, ಈಗ ಏನೇನು ಐಟಮ್ ಇದೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ, ಇದು ಫಸ್ಟ್ ಐಟಮು. ಇದನ್ನು ಫ್ಲವರ್ ಕ್ಲಿಪ್ ಅಂತಾರೆ ಅಥವಾ ಫ್ಲವರ್ ಬಲೂನ್ ಕ್ಲಿಪ್ ಅಂತಲೂ ಹೇಳ್ತಾರೆ. ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನ ನಾನು ನೆಕ್ಸ್ಟು ಯಾವಾಗಾದರೂ ವೀಡಿಯೋಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬಟ್ಟು ಇದನ್ನು ಯೂಸ್ ಮಾಡಿದ್ರೆ ಯಾವ ರೀತಿ ಬಲೂನ್ ಡೆಕೋರೇಟ್ ಮಾಡ್ಬೋದು ಅನ್ನೋದನ್ನ ನಾನು ಸೈಡಲ್ಲಿ ನಿಮಗೆ ಅದರದ್ದೊಂದು ಪಿಕ್ಚರ್ ಹಾಕಿರ್ತೀನಿ. ಇದು ನಿಜವಾಗ್ಲೂ ಫ್ಲವರ್ ಡೆಕೋರೇಷನ್ನು ಯಾವ ರೀತಿ ಮಾಡೋದು ಬಲೂನಲ್ಲಿ ಅಂತ ಗೊತ್ತಿಲ್ಲದೆ ಇರೋರು ಖಂಡಿತವಾಗ್ಲೂ ಇದನ್ನು ಯೂಸ್ ಮಾಡ್ಬೋದು. ಇದು ಕೂಡ ತುಂಬ ರೀಸನೇಬಲ್ ಪ್ರೈಸಲ್ಲೇ ನಿಮಗೆ ಸಿಗತ್ತೆ. ಸೊ ಇದನ್ನು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ. ಓಕೆ, ನೆಕ್ಸ್ಟ್ ಐಟಮ್ ಬಂದು ನೋಡಿ, ಇದು ಸ್ಟ್ರಿಪ್ಸ್ ಅಂತ ಹೇಳ್ತಾರೆ. ಇದು ಟೇಪ್ ಅಲ್ಲ, ಇದು ಸ್ಟ್ರಿಪ್ಸ್ ಹೋಲ್ ಇರುತ್ತೆ. ಇದ್ರ ಇಮೇಜಸ್ ಕೂಡ ನಾನು ಸೈಡಲ್ಲಿ ಹಾಕಿರ್ತೀನಿ. ನಿಮಗೆ ಬಲೂನಲ್ಲಿ ಆರ್ಚ್ ಮಾಡೋದು ತುಂಬ ಕಷ್ಟ ಅನಿಸಿದ್ರೆ, ಈ ರೀತಿ ಥ್ರೆಡ್ಡು ಅಥವಾ ಕರ್ಲಿಂಗ್ ಟೇಪನ್ನು ಯೂಸ್ ಮಾಡಿ ಆರ್ಚ್ ಮಾಡೋಕ್ಕೆ ಬರಲ್ಲ ಅನ್ನೋರು, ಈ ರೀತಿ ಸ್ಟ್ರಿಪ್ನ ಯೂಸ್ ಮಾಡಿ ಆರಾಮಾಗಿ ನಿಮಗೆ ಒಂದು ಆರ್ಚ್ ರೆಡಿ ಆಗುತ್ತೆ. ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಇದನ್ನು ಕೂಡ ಯಾವ್ದಾದ್ರು ಫಂಕ್ಷನಲ್ಲಿ ನಾನು ಏನಾದರೂ ಯೂಸ್ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇದು ತುಂಬಾ ಹೆಲ್ಪ್ ಆಗುತ್ತೆ ಆರ್ಚ್ ಡಿಸೈನ್ನ ಇಷ್ಟಪಡೋರು ಬಲೂನಲ್ಲಿ. ಸೊ ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಇದು ಕೂಡ ನಿಮಗೆ 50 ರುಪೀಸ್ ಒಳಗಡೆ ಎಲ್ಲ ಸಿಕ್ಕಿಬಿಡತ್ತೆ. ಇದ್ರ ಇಮೇಜಸ್ಸು ಕೂಡ ಹಾಕ್ತೀನಿ, ನೋಡ್ಬೋದು ನೀವು ಯಾವ ರೀತಿ ಇರುತ್ತೆ ಅದು ಹೋಲ್ ಅಂತ. ಆ ಹೋಲಿಗೆ ನೀವು ಆರ್ಚ್ ಮಾಡಬೇಕಂದ್ರೆ ಒಂದು ಬಲೂನ್ನ ಮೇಲಿಂದ ಹಾಕಿದ್ರೆ ಇನ್ನೊಂದು ಬಲೂನ್ನ ಕೆಳಗಡೆಯಿಂದ ಹಾಕಬೇಕಾಗತ್ತೆ, ಅಂದರೆ ಹೋಲ್ ಇರುತ್ತೆ ಅದರೊಳಗಡೆ. ಆವಾಗ ಈಸಿಯಾಗಿ ನಿಮಗೆ ಆರ್ಚ್ ರೆಡಿ ಆಗುತ್ತೆ. ಓಕೆ ನೋಡಿ, ನೆಕ್ಸ್ಟ್ ಐಟಮ್ ಬಂದು ಈ ರೀತಿ ಬಲೂನ್ ಗ್ಲೂ ಅಂತ. ಇದು ಸುಮಾರು 100 ಡಾಟ್ಸ್ ಅಷ್ಟಿರುತ್ತೆ ಇದು ಬಲೂನು. ಡಾಟ್ ಡಾಟಲ್ಲಿ ಇರುತ್ತೆ, ಇಲ್ಲಿ ಕೊಟ್ಟಿದ್ದಾರಲ್ಲ ಈ ರೀತಿ ಡಾಟಲ್ಲಿ ಇರುತ್ತೆ ಬಲೂನ್ನ. ಈಗ ಗೋಡೆಗೆ ಅಥವಾ ಬೇರೆ ಎಲ್ಲಾದರೂ ನೀವು ಸ್ಟಿಕ್ ಮಾಡಬೇಕು ಅನ್ನಿಸ್ತಿದ್ರೆ. ಓಕೆ, ಸ್ವಲ್ಪ ಲಾರಿ ಹೋಗ್ತಾ ಇತ್ತು, ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಶಾಪಲ್ಲಿ ಇದೀನಲ್ಲ ಸೊ ಹಾಗಾಗಿ ತುಂಬ ವೆಹಿಕಲ್ ಓಡಾಡ್ತಾ ಇದೆ. ಏನಾದರೂ ಸೌಂಡ್ ಆದರೆ ಸಾರಿ, ಡಿಸ್ಟರ್ಬೆನ್ಸ್ ಇದ್ದರೆ. ಓಕೆ, ಈ ರೀತಿ ಬಲೂನ್ ಗ್ಲೂನ ನೀವು ಬಲೂನ್ನ ಎಲ್ಲಾದರೂ ಸ್ಟಿಕ್ ಮಾಡೋದಾದರೆ ಯೂಸ್ ಮಾಡ್ಬೋದು. ಇವಾಗ ತುಂಬ ಜನ ಏನು ಮಾಡ್ತಾರೆ, ಬಲೂನ್ ಸ್ಟಿಕ್ ಮಾಡೋದಕ್ಕೆ ಡಬಲ್ ಸೈಡ್ ಗಮ್ ಯೂಸ್ ಮಾಡ್ತಾರೆ, ಇಲ್ಲಾಂದರೆ ಟ್ರಾನ್ಸ್ಪರೆಂಟ್ ಟೇಪ್ ಬರುತ್ತಲ್ಲ ಅದನ್ನೆಲ್ಲ ವಾಲಿಗೆ ಸ್ಟಿಕ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ.
ಬಟ್ ಅದೇನಾಗುತ್ತೆ, ನೀವು ಬಲೂನ್ನ ಕಿತ್ತಾಗ ಅಥವಾ ಆ ಗಮ್ನ ಕಿಳಕ್ಕೆ ಹೋದಾಗ ಅದ್ರದ್ದು ಚಕ್ಕೆ ಕೂಡ ಎದ್ದು ಬರುತ್ತೆ, ಗೋಡೆದು ಪೇಂಟ್ ಎಲ್ಲ ಹಾಳಾಗೋ ಚಾನ್ಸಸ್ ಇರುತ್ತೆ. ಬಟ್ ಈ ರೀತಿ ಬಲೂನ್ ಗ್ಲೂನ ನೀವು ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಒಂದು ಸ್ವಲ್ಪನೂ ಕೂಡ ನಿಮ್ಮ ವಾಲ್ ಹಾಳಾಗೋದಿಲ್ಲ, ಈ ಗಮ್ ಕೂಡ ಈಸಿಯಾಗೇ ಬಂದ್ಬಿಡತ್ತೆ. ಇದು ಒಂದು ಓಪನ್ ಆಗಿರೋದಿದೆ ನನ್ನ ಹತ್ರ ಓಕೆ ಕಾಣಿಸ್ತಾ ಇದೆ ಅನ್ಕೋತೀನಿಲ್ಲ, ಇದ್ರ ಇಮೇಜಸ್ಸು ಹಾಕ್ತೀನಿ ನಿಮಗೆ. ಓಕೆ ನೋಡಿ, ಇಲ್ಲಿ ಈ ರೀತಿ ಡಾಟ್ ಡಾಟ್ ಇರುತ್ತೆ, ಒಂದು ಸೆಕೆಂಡ್. ಓಕೆ ನೋಡಿ, ಇಲ್ಲಿ ಡಾಟ್ ಕಾಣಿಸ್ತಾ ಇದೆ ಅನ್ಕೋತೀನಿ ನಾನು ನಿಮಗೆ, ಇಲ್ಲಿದೆಯಲ್ಲ ಈ ರೀತಿ ಸುಮಾರು ಒಂದು 100 ಡಾಟ್ಸ್ ಇರುತ್ತೆ. ಒಂದು 100 ಬಲೂನಿಗೆ ನೀವು ಯೂಸ್ ಮಾಡ್ಬೋದು ಇದನ್ನು. ಒಂದೊಂದು ಡಾಟಿಗಾದರೂ ಕಟ್ ಮಾಡ್ಕೋಬೋದು, ಅಥವಾ ಹೀಗೆ ಕೂಡ ನೀವು ಬಲೂನಿಗೆ ಹಾಕ್ಬಿಟ್ಟು ಹಿಂಗೆ ಅಂಟಿಸ್ಬಿಟ್ಟು ನಂತರ ಈ ಪೇಪರ್ನ ಎತ್ತಿದ್ರೆ ಇದು ಗಮ್ ಈಸಿಯಾಗಿ ನಿಮಗೆ ಬಲೂನಿಗೆ ಅಂಟ್ಕೊಂಡಿರುತ್ತೆ. ನೀವು ಅದನ್ನು ಎಲ್ಲಿ ಬೇಕಾದರೂ ಕೂಡ ಸ್ಟಿಕ್ ಮಾಡ್ಕೋಬೋದು. ಸೊ ಇದು ಕೂಡ ಈಗಿನ ಒಂದು ಟ್ರೆಂಡಿ ಆಗಿದೆ. ಇದು ವಾಲ್ ಎಲ್ಲ ಕಿತ್ಕೊಬರುತ್ತೆ ಅನ್ನೋ ಚಿಂತೆ ಇರೋದಿಲ್ಲ, ವಾಲ್ ಅಂದರೆ ಐ ಮೀನ್ ವಾಲ್ ಪೇಂಟ್. ಸೊ ಈಸಿಯಾಗಿ ಇದನ್ನು ಕೂಡ ಯೂಸ್ ಮಾಡ್ಕೋಬೋದು ನೀವು. 100 ಡಾಟ್ಸ್ ಇರುತ್ತೆ, ಒಂದು 100 ಬಲೂನಿಗೆ ಆಗುತ್ತೆ ಆರಾಮಾಗಿ. ಓಕೆ ನೋಡಿ, ನೆಕ್ಸ್ಟ್ ಬಂದು ಇದು ಬಾಟಲ್ ಲೈಟ್ ಅಥವಾ ಬಾಟಲ್ ಕಾರ್ಕ್ ಲೈಟ್ ಅಂತ ಹೇಳ್ತಾರೆ. ಇದರಲ್ಲಿ ಆಲ್ಮೋಸ್ಟ್ ವಾರ್ಮ್ ವೈಟೇ ಇರುತ್ತೆ, ಬೇಕಂದರೆ ಒಂದೊಂದು ಕಡೆ ಮಲ್ಟಿ ಕಲರಲ್ಲೂ ಸಿಗುತ್ತೆ. ಒಳಗಡೆ 3 ಶೆಲ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಬರ್ಡೇ ಡೆಕೋರೇಷನಿಗೆಲ್ಲ. ನೀವೇನಾದ್ರು ಟೇಬಲ್ ಮೇಲೆ ಅಥವಾ ನೈಟ್ ಏನಾದ್ರು ಪಾರ್ಟಿ ಮಾಡೋದಾದರೆ ಏನೇ ಫಂಕ್ಷನ್ಗಾದರೂ ಇದನ್ನು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ಬಾಟಲ್ಗೂ ಫಿಟ್ ಆಗುತ್ತೆ. ನನ್ನ ಹತ್ರ ಒಂದು ಬಾಟಲ್ಗೆ ಹಾಕಿ ಇಟ್ಟಿರೋದಿದೆ, ಅದನ್ನು ನಾನು ನಿಮಗೆ ತೋರಿಸ್ತೀನಿ, ಜೊತೆಗೆ ಇಮೇಜಸ್ಸು ಇದೆ ಅದನ್ನು ಕೂಡ ತೋರಿಸ್ತೀನಿ ನೋಡಿ. ಈ ರೀತಿ ಒಂದು ಬಾಟಲ್ಗೆ ಹಾಕಿದ್ದೀನಿ, ಇದು ಇಲ್ಲಿ ಆನ್ ಆಫ್ ಇರುತ್ತೆ ಬ್ಲ್ಯಾಕು ನೋಡಿ. ಹಿಂಗೆ ಆನ್ ಮಾಡಿದ್ರೆ ಈ ರೀತಿ ಕಾಣುತ್ತೆ. ಈ ರೀತಿ ಕಲರ್ ಬಾಟ್ಲಿಗಾದರೂ ಹಾಕೋಬೋದು, ವೈಟ್ ಕಲರ್ ಬಾಟ್ಲಿಗೆ ಯಾವುದಕ್ಕಾದರೂ ಕೂಡ ನೀವು ಯೂಸ್ ಮಾಡ್ಕೋಬೋದು, ತುಂಬಾ ಚೆನ್ನಾಗಿ ಕಾಣುತ್ತೆ. ಒಂದು ಪಾರ್ಟಿ ಲುಕ್ಕು ನಿಜವಾಗ್ಲೂ ಕಾಣಿಸುತ್ತೆ ನಿಮಗೆ. ಇದು ಕೂಡ ಒಂದು 50-70 ಒಳಗೆಲ್ಲ ಈಸಿಯಾಗಿ ಸಿಗತ್ತೆ ನಿಮಗೆ ನೋಡಿ. ಈ ರೀತಿ ಸ್ಟ್ರಿಂಗ್ ಲೈಟ್ ಇರುತ್ತೆ, ಅಥವಾ ಏನು ಫೇರಿ ಲೈಟ್ ಅಂತಿರಲ್ಲ ಆ ಥರ ಸ್ಮಾಲ್ ಲೈಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಆನ್ ಆಫ್ ಇರುತ್ತೆ ಮೇಲ್ಗಡೆ. ಓಕೆ ನೆಕ್ಸ್ಟ್, ಮತ್ತು ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ಲಾಸ್ಟ್ ಐಟಮ್ ಬಂದು ಇದು ಶಾಂಪೇನ್ ಪಾಪರ್ ಅಂತ. ನೀವು ಆಲ್ಮೋಸ್ಟು ನಾರ್ಮಲ್ ಪಾಪರ್ ಎಲ್ಲ ನೋಡಿರ್ತೀರ ನೋಡಿ, ಈ ರೀತಿ ನಾರ್ಮಲ್ ಆಗಿ ಅಥವಾ ರೆಗ್ಯುಲರ್ ಯೂಸ್ ಮಾಡೋವಂಥ ಒಂದು ಪಾಪರ್ ಇದು. ಬಟ್ ಇದು ಈಗಿನ ಒಂದು ಟ್ರೆಂಡಿ ಆಗಿದೆ, ಇದು ಶಾಂಪೇನ್. ಇದು ಮೇಲ್ಗಡೆ ಈ ರೀತಿ ಗೋಲ್ಡನ್ನು ಫಾಯ್ಲಲ್ಲಿ ಕವರ್ ಮಾಡಿರ್ತಾರೆ, ಅದನ್ನು ಓಪನ್ ಮಾಡಿಬಿಟ್ಟು ಈಗ ಮಾಮೂಲಿ ಯಾವ ರೀತಿ ನೀವು ಟರ್ನ್ ಮಾಡ್ತೀರಾ ಸೊ ಅದೇ ರೀತಿ ಇದನ್ನು ಕೂಡ ಟರ್ನ್ ಮಾಡಬೇಕಾಗತ್ತೆ ನೋಡಿ. ಇಲ್ಲಿ ಯಾರೋ ಮಾರ್ಕ್ ಇರುತ್ತಲ್ಲ, ಸೊ ಆ ಕಡೆ ನೀವು ಅದನ್ನು ಟ್ವಿಸ್ಟ್ ಮಾಡಬೇಕಾಗತ್ತೆ ಅಷ್ಟೇ. ಸೊ ಇದು ಕೂಡ ಹೊಸ ಡಿಸೈನು, ಏನಾದ್ರು ಬ್ಯಾಚುಲರ್ ಪಾರ್ಟಿ ಅಥವಾ ಬರ್ಡೇಗೂ ಕೂಡ ಯೂಸ್ ಮಾಡ್ಬೋದು, ಯಾವುದೇ ರೀತಿ ಫಂಕ್ಷನ್ ಆಗಲಿ ಮ್ಯಾರೇಜು ಎಲ್ಲದಕ್ಕೂ ಕೂಡ ತುಂಬಾ ಸೂಟೇಬಲ್ ಇರುತ್ತೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟೊಂದು ಥರ ವೆರೈಟಿ ಐಟಮ್ಸ್ ಇದೆ. ಒಂದು ಪಾರ್ಟಿ ಅಥವಾ ಬರ್ಡೇ ಯಾವುದೇ ರೀತಿ ಮ್ಯಾರೇಜ್ ಈವೆಂಟು ಹಳದಿ ಎಲ್ಲದಕ್ಕೂ ಕೂಡ ನೀವು ಒಂದು ಡೆಕೋರೇಷನ್ನ ಮಾಡ್ತೀನಿ ಅಂದರೆ ಈ ಈವೆಂಟ್ ಮಾಡೋರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಅಥವಾ ಈಸಿಯಾಗಿ ನೀವು ಕೂಡ ಮನೆಯಲ್ಲಿ ಈ ಥರ ಸಣ್ಣ ಪುಟ್ಟ ಐಟಮ್ಗಳನ್ನ ಯೂಸ್ ಮಾಡಿಕೊಂಡು ಆರಾಮಾಗಿ ನಿಮಗೆ ಯಾವ ರೀತಿ ಬೇಕು ಆ ರೀತಿ ಈವೆಂಟ್ ಅವ್ರು ಯಾವ ರೀತಿ ಡೆಕೋರೇಟ್ ಮಾಡ್ತಾರೋ ಆ ರೀತಿ ನೀವು ಮನೆಯಲ್ಲೇ ಕಡಿಮೆ ಖರ್ಚಲ್ಲೇ ಆರಾಮಾಗಿ ಮಾಡ್ಕೋಬೋದು. ಸೊ ಆಲ್ಮೋಸ್ಟ್ ಗೊತ್ತಾಗಿದೆ ಅನ್ಕೋತೀನಿ. ಅದ್ರ ಬಗ್ಗೆ ಯಾವುದು ಇಷ್ಟೊಂದು ತೋರಿಸಿದ್ನಲ್ಲ ಅದರಲ್ಲಿ ಯಾವ್ದನ್ನಾರು ಒಂದು ಯೂಸ್ ಮಾಡೋದು ನಿಮಗೆ ಗೊತ್ತಿಲ್ಲ ಅಂದರೆ ನೀವೇನಾದ್ರು ಕಮೆಂಟಲ್ಲಿ ಕೇಳಿದ್ರೆ ಖಂಡಿತವಾಗ್ಲೂ ನಾನು ಅದ್ರದ್ದು ಒಂದು ವಿಡಿಯೋ ಮಾಡಿ ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ರೋಹಿತ್ ಕೂಡ ಬಂದ, ಅವ್ನು ನೋಡಿ ಕ್ರೌನ್ ಹಾಕ್ಕೊಂಡಿದ್ದಾನೆ. ಸೊ ಆಲ್ಮೋಸ್ಟ್ ವಂಶಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ, ನಮ್ಮ ರೋಹಿತ್ಗೆ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಇನ್ನೊಂದು ವೀಕ್ ಇದೆ ಲಾಸ್ಟ್. ಹೋಗ್ತಾನೆ ಈಗ ಟ್ಯೂಷನ್ ಮುಗಿಸ್ಕೊಂಡು, ಹಾಗೆ ಇಲ್ಲೇ ಶಾಪ್ ಹತ್ರ ಬಂದ. ಓಕೆ ಅವನು ಈಗ ಮನೆಗೆ ಹೊರಡ್ತಾನೆ, ಆಲ್ಮೋಸ್ಟ್ ಈಗ ಟೈಮ್ ಆಗ್ತಾ ಬಂತು. ಓಕೆ ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಭೇಟಿ ಮಾಡ್ತೀನಿ. ಹಾಗಾಗಿ ವೀಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನು ಮುಂದಿನ ವೀಡಿಯೋಗಳಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ. ಬಾಯ್ ಬಾಯ್.